ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಲ್ಲು, ಯಾರು ನೀನು? ಕ್ಲೀನ್ ಮಾಡೋದು ಬಂದಿದ್ದೀನಮ್ಮ. ಸ್ವೀಪರಾ? ಮಾತಾಡೆ, ನಿನ್ಗೇನು ಆಗಿಲ್ಲ ಅಂತ ಹೇಳು. ನಿನ್ಗೋಸ್ಕರನೇ ಬದುಕ್ತಿದ್ದೀನಿ ಕಣೆ. ನಿನ್ಗೊಂದ್ ಸತ್ಯ ಹೇಳ್ಬೇಕು, ನೀನ್ ಯಾರು ಅನ್ನೋದನ್ನ ಹೇಳ್ಬೇಕು. ಗಂಗಾ, ಎದ್ದೇಳು ಗಂಗಾ. ಗಂಗಾ ಎದ್ದೇಳೆ, ಗಂಗಾ ಎದ್ದೇಳು ಗಂಗಾ. ಮಾಯಾಮಯ ಬಹು ಕಠಿಣ ವಿಕಟ ಕಂಟಕ ಪದ ಸಂಸಾರ ಕಾನನ ಸುಖ ಜ್ಞಾನ ಸಕಟ ವಿಹಾರಂ ಮಹಿಮಾಲಯ ಗೋಪುರಂ ಘನ ಗಂಭೀರಾಂಬರಂ ಜಂಬೂ ಭೂಭಂಬರಂ ನಿರ್ಮಲ ಯುಗ ನಿರ್ಧರಂ. ಗಂಗಾ, ಏ ಯಾರು ನೀನು? ಇಲ್ಲೇನ್ ಮಾಡ್ತಾ ಇದ್ದೀಯಾ? ನಾನು ಯಾರು ನೀನು? ಪೇಷಂಟ್ಗೆ ಪ್ರಜ್ಞೆ ಬರ್ತಿದೆ. ಡಾಕ್ಟರ್, ಡಾಕ್ಟರ್! ಗಂಗಾ, ಡಾಕ್ಟರ್, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಸರ್, ಸರ್, ಮೇಡಮ್ಗೆ ಪ್ರಜ್ಞೆ ಬಂದಂತೆ ಸರ್.
ಗಂಗಾ, ಗಂಗಾ, ಡಾಕ್ಟರ್ ಪೇಷಂಟ್ ಗೆ ಪ್ರಜ್ಞೆ ಬಂದಿದೆ. ಹೌದಾ? ಏನು ಪೇಷಂಟ್ ಸತ್ತೋದ್ರ? ಪೇಷಂಟ್ ಗೆ ಪ್ರಜ್ಞೆ ಬಂದಂತೆ. ಸುಮ್ನಿರೆ, ನಡಿ ನಡಿ. ನಿಜವಾಗ್ಲೂ ಇದು ಮೆಡಿಕಲ್ ಮಿರಾಕಲ್. ಬದುಕಬೇಕು ಅನ್ನೋ ಆಸೆ ಅವ್ರಿಗೆ, ಹೇಗಾದರೂ ಕಾಪಾಡ್ಕೊಳ್ಳೇಬೇಕು ಅನ್ನೋ ಸಂಕಲ್ಪ ಇರೋ ನಿಮ್ಮಿಂದ ಇದು ಸಾಧ್ಯ ಆಯಿತು. ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ, ನಿಮ್ಗೇನಾದ್ರೂ ಆಗಿದ್ರೆ ನಾವೆಲ್ಲ ಏನಾಗ್ತಿದ್ವಿ? ಅವರು ಅವ್ರೆಲ್ಲಿ ಅಜ್ಜಿ? ಸರ್, ಉಳಿಸ್ಕೊಳ್ಳಿಲ್ಲ ನಿಮ್ಮನ್ ಬಿಟ್ಟು ಇರೋಕ್ಕಾಗ್ದೆ ತಿರುಗ್ ಬಂದ್ ಬಿಟ್ಟೆ. ನಿಮಗೆ ಮತ್ತೆ ಮೋಸ ಮಾಡ್ದೆ. ನನ್ನನ್ನು ಒಬ್ಬನೇ ಬಿಟ್ಟು ಹೋಗ್ಬೇಕು ಅಂತ ಹೇಗ್ ಅನ್ಕೊಂಡೆ ನಿತ್ಯ? ನನ್ನ ನಿನ್ ಬಿಟ್ಟೋದ್ರೆ ನಾನ್ ಬದುಕ್ತೀನಿ ಅನ್ಕೊಂಡಿದ್ಯಾ? ನಿನ್ ಹೃದಯ ನಿಂತ್ರೆ ಈ ಹೃದಯ ನಿಂತು ಹೋಗಲ್ವಾ? ನೀನ್ ಬಿಟ್ಟೋದ್ರೆ ನನ್ ಕತೆ ಏನು ನಿತ್ಯ? ನನಗೋಸ್ಕರ ಕೆಂಡದ್ಮೇಲೆ ನಡೆದವಳು ನೀನು. ನಾನಂದ್ರೆ ನೀನ್ ಉಸಿರು ಅಂತ ಅನ್ಕೊಂಡವಳು. ನಾನು ಮಾಡಿದ್ದು ತಪ್ಪೆ, ನಿಂಗ್ ಬೈದೆ, ನೀನಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ದೆ. ನೀನೇನೋ ನನಗ್ ಹತ್ರ ಆಗೋದಕ್ಕಿಂತ ಪ್ರಯತ್ನ ಮಾಡಿದ್ರೆ ಬೇಕು ಅಂತ ನಿನ್ನ ದೂರ ಇಡೋದಕ್ಕೆ ಇಷ್ಟು ಕಷ್ಟಪಟ್ಟೆ ಗೊತ್ತಾ? ನೀನ್ ಇಲ್ದಿದ್ರೆ ನಾನಿಲ್ಲ, ಇನ್ ಯಾವತ್ತೂ ಹೀಗ್ ಮಾಡಲ್ಲ ಅಂತ, ನನ್ನ ಬಿಟ್ಟು ಹೋಗಲ್ಲ ಅಂತ ನಂಗ್ ಪ್ರಾಮಿಸ್ ಮಾಡು. ಜೀವನದಲ್ಲಿ ಯಾವತ್ತೂ ಕಣ್ಣೀರ್ ಹಾಕದೆ ಇರೋನು ಇವತ್ತು ನಿನ್ಗೋಸ್ಕರ ಕಣ್ಣೀರ್ ಹಾಕಿದನಮ್ಮ. ನನ್ ನಿತ್ಯನ ಬದುಕಿಸು ದೇವ್ರೆ ಅಂತ ಚಿಕ್ಕ ಮಗು ತರ ಅಳ್ತಾ ಇದ್ದ. We'll be right back.
ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಆಗ್ತಾನೆ ಇರತ್ತೆ ನಿತ್ಯ, ಅಡ್ಜಸ್ಟ್ ಮಾಡ್ಕೊಳ್ಳೋದ್ ಬಿಟ್ಟು ಸತ್ತೋಗ್ತಾರ ಹೇಳು. ಗಂಡನ್ ಜೊತೆ ಸಂಸಾರ ಮಾಡಕ್ಕಾಗ್ಲಿಲ್ಲ, ಮಗಳಿಗೆ ನೀತಿ ಹೇಳ್ತಿದ್ದಳು ನೋಡಿ. ತಾಯಿ ಹೀಗಿರೋದಕ್ಕೆ ಮಗಳು ಹೀಗ್ ತಯಾರಾಗಿದ್ದು ನಮ್ಗೆ ತಲೆನೋವಾಗಿ. ಥ್ಯಾಂಕ್ ಯು ನಿತ್ಯ, ಥ್ಯಾಂಕ್ ಯು ಕಮಿಂಗ್ ಫಾರ್ ಮೀ. ಇನ್ಯಾವತ್ತು ನನ್ನ ಬಿಟ್ಟು ಹೋಗ್ಬೇಡ. ಪ್ರಾಮಿಸ್, ಇನ್ಯಾವತ್ತು ಹೋಗಲ್ಲ ರೀ. Nitya is coming back. Hi Nitya. Good news for you. Enu mom? Ishtu dina naav pattu kashtakke phala siktu Nitya. Nam goal reach aadvi. Yen heltidya mom? Yes Nitya. Ganga sadhisbitlu. ಜೈ ಗಂಗಾ ಒಂದಾಗ್ಬಿಟ್ರು. ಇವತ್ತು ನಾಳೇನು ಅವ್ರಿಗೆ ಫಸ್ಟ್ ನೈಟ್ ನಡೆಯುತ್ತೆ. ರಿಯಲಿ? ನೀನ್ ಹೇಳುದು ನಿಜಾನ ಮಾಮ್? 100% ನಿತ್ಯ, ಅವ್ರ ಫಸ್ಟ್ ನೈಟ್ ಪಕ್ಕ. ಇನ್ನು ನಿನ್ನ ಅಜ್ಞಾತವಾಸ ಮುಗ್ದ ಹಾಗೇನೆ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನನ್ನ ಐಡೆಂಟಿಟಿ ಮುಚ್ಚಿಟ್ಟು ಯಾವುದೋ ಒಂದು ದೇಶದಲ್ಲಿ ಜೈಗೂ ನಿನಗೂ ದೂರವಾಗಿ ಒಂಟಿಯಾಗಿ ಅನಾಥವಾಗಿ ಬದುಕ್ತಿದ್ದೆ. ಈಗ ನನಗೆ ಫ್ರೀಡಮ್ ಸಿಕ್ಕಿದೆ. ಹೌದು ನಿತ್ಯ, ನಿನ್ನ ಕನಸೆಲ್ಲ ಈಗ ನನಸಾಗ್ತಿದೆ. ನೀನು ಮಾಡಿರೋ ಸ್ಯಾಕ್ರಿಫೈಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಈಗ ಸಿಕ್ತಿದೆ. ಜೈಗೂ ಗಂಗಾಗೂ ಮೂರು ರಾತ್ರಿ ಆಗ್ತಿದ್ದ ಹಾಗೆ ಗಂಗಾನ ತಪ್ಪಿಸಿ ನೀನು ಆ ಪ್ಲೇಸ್ಗೆ ಹೋಗ್ತೀಯ. ನಾಲ್ಕನೇ ದಿನದಿಂದ ಗಂಗಾಗೆ ನರಕ, ನಿನಗೆ ಸ್ವರ್ಗ. ಆ ದಿನಕ್ಕೆ ವೇಟ್ ಮಾಡ್ತಿದ್ದೀನಿ ಮಾಮ್. ತಕ್ಷಣ ಯಾವ ಫ್ಲೈಟ್ ಇದೆಯೋ ಆ ಫ್ಲೈಟ್ ಹತ್ತಿ ಇಂಡಿಯಾಗೆ ಬರ್ತೀನಿ. ನಿನ್ನ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಥ್ಯಾಂಕ್ಸ್ ಹೇಳಬೇಕು ಅನ್ನಿಸ್ತಿದೆ ಮಾಮ್. ವೆಲ್ಕಮ್ ನಿತ್ಯ, ಕಮ್ ಬ್ಯಾಕ್ ಟು ಯುವರ್ ಲೈಫ್, ಅಚೀವ್ ಯುವರ್ ಡ್ರೀಮ್ಸ್. ನಿಂಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಹ್ಯಾಪಿ ಜರ್ನಿ ಬೇಬಿ. ಥ್ಯಾಂಕ್ ಯು ಮಾಮ್. ಏಯ್ ಗಂಗಾ, ನೀನು ಈ ಭೂಮಿ ಮೇಲೆ ಬದುಕೋದು ಇನ್ ಸ್ವಲ್ಪ ದಿನ ಮಾತ್ರನೇ. ನಿನ್ 3 nights ಆಗ್ತಿದ್ದ ಹಾಗೆ ಆ ಮೃತ್ಯು ನಿನ್ನ ಬೇಟೆ ಆಡತ್ತೆ. ನಾಳೆ ನಿನ್ಗೆ ಇಡ್ಸೋದು ಫಸ್ಟ್ ನೈಟ್ ಮುಹೂರ್ತ ಅಲ್ವೇ? ನಿನ್ ಡೆತ್ ಮುಹೂರ್ತ. ನಮ್ಮ ಬಗ್ಗೆ ಏನಂತ ಕೊಡಿದ್ದಾರೆ ಚಂದ್ರಿಕಾ?
ನಾವು ಈ ಮನೆಯಲ್ಲಿ ಮನುಷ್ಯರು ಅಂದ್ಕೊಂಡಿದಾರ ಇಲ್ಲ ವಸ್ತುಗಳು ಅಂದ್ಕೊಂಡಿದಾರ? ಎಲ್ಲ ಅವರಿಷ್ಟನೇನಾ? ಮಾತಾಡು ಚಂದ್ರಿಕಾ, ನಿಂಗೆ ಕೋಪ ಗೌರವ ಏನೂ ಇಲ್ವಾ? ಈ ಮನೆ ಅಳಿಯ ಆಗ ಬಂದಿರೋ ನಿಮ್ಗೆ ಇಷ್ಟು ಫ್ರಸ್ಟ್ರೇಷನ್ ಇದ್ರೆ, ಚಿಕ್ಕಂದಿಂದ ಜೈನ ಎತ್ಕೊಂಡು ತಿರುಗಿ ನನ್ನ ಸೋದ್ರಳಿಯ ಅಂತ ಹೆಮ್ಮೆ ಪಟ್ಟು ಸ್ವಪ್ನನ ಈ ಮನೆ ಸೊಸೆ ಮಾಡ್ಬೇಕು ಅಂತ ಆಸೆ ಪಟ್ಟು ಸೋತ್ ಹೋಗಿರೋ ನನಗೆಷ್ಟಿರ್ಬೇಕು ಹೇಳಿ? ಇದ್ರೆ ಏನು ಉಪಯೋಗ? ಈ ರಾತ್ರಿಗೆ ಅವರಿಗೆ ಶೋಭನ ನಡೆದು ಹೋಗುತ್ತಲ್ಲ. ನಡಿಯಲ್ಲ. ಇನ್ನ ಸ್ವಲ್ಪ ಹೊತ್ತಲ್ಲಿ ಪುರೋಹಿತರು ಬಂದು ಶೋಭನಕ್ಕೆ ಮುಹೂರ್ತ ಇಡ್ತಾರೆ. ಪುರೋಹಿತರು ಮನೆಯಲ್ಲಿ ಕಾಲಿಡೋದಕ್ಕಿಂತ ಮೊದ್ಲೇ ಅವರನ್ನ ಕೊಂಡ್ಕೊಳ್ಳೋಣ. ಕೊಂಡ್ಕೊಂಡು ಇವತ್ತು ನಾಳೆ ಶೋಭನ ಆಗ್ದಿರೋ ಹಾಗೆ ತಡೆಯೋದು. ಆಮೇಲೆ ಏನ್ ಮಾಡೋದು? ಯಾವತ್ತು ನಡೀದೇ ಇರೋ ತರ ಮಾಡ್ತೀನಿ. ಹೇಗ್ ಮಾಡ್ತೀಯ? ಅವರಿಬ್ರ ಜಾತಕದಲ್ಲಿ ದೋಷ ಇದೆ ಅಂತ ಪುರೋಹಿತರ ಹತ್ರ ಹೇಳಿಸ್ತೀನಿ. ಅವರಿಗೆ ಶೋಭನ ನಡೆದ್ರೆ ಪ್ರಾಣ ಗಂಡ ಅಂತ ಹೇಳಿಸ್ತೀನಿ. ಇದೆಲ್ಲ ಜೈ ನಂಬ್ತಾನ? ಆ ಅಜ್ಜಿ ನಂಬ್ತಾಳಲ್ಲ. ಅವ್ರ ಮೂಢ ನಂಬಿಕೆನೆ ಸಾಕು ಅವರನ್ನ ದೂರ ಮಾಡೋದಕ್ಕೆ. ಐಡಿಯಾ ಚೆನ್ನಾಗೇ ಇದೆ, ಆದ್ರೆ ಪುರೋಹಿತನ ಒಪ್ಸೋದು ಹೇಗೆ? ಒಂದ್ ಕೆಲಸ ಮಾಡೋಣ, ಬಂದಿರೋ ಪುರೋಹಿತನ ಒಪ್ಸೋದಕ್ಕಿಂತ ನಾವೇ ಒಬ್ಬ ಪುರೋಹಿತನ ರೆಡಿ ಮಾಡೋಣ, ಆಗ ಏನ್ ಸಮಸ್ಯೆನೂ ಇರಲ್ಲ. ಸರಿ, ನಮಗ್ ಗೊತ್ತಿರೋ ಪುರೋಹಿತರಿಗೆ ಫೋನ್ ಮಾಡಿ. ಜೈ ನಿತ್ಯ ಹೇಗೆ ಒಂದಾಗ್ತಾರೋ ನಾನು ನೋಡ್ತೀನಿ. ನಿತ್ಯಾ ಡಾರ್ಲಿಂಗ್, ಇವತ್ತೇ ನಮ್ ಮೊದಲನೇ ರಾತ್ರಿ. ಏನು ಫಿಕ್ಸ್ ಆಗ್ಬಿಟ್ರಾ? ನಾನ್ ಮಾತ್ರ ಅಲ್ಲ, ನಮ್ ಮನೆಯವರೆಲ್ಲ ಫಿಕ್ಸ್ ಆಗಿದ್ದಾರೆ. ನೀವು ಅವರು ಅಲ್ಲ, ಪುರೋಹಿತರು ಮುಹೂರ್ತ ಫಿಕ್ಸ್ ಮಾಡ್ಬೇಕು. ನಮ್ಮಿಬ್ರು ಜಾತಕ ನೋಡಿ ಎಲ್ಲ ಸರಿ ಬಂದ್ರೆ ಇವತ್ತು, ಇಲ್ದಿದ್ರೆ ಇನ್ನೊಂದಿನ. ಇನ್ನೊಂದಿನ? ಆ ಮಾತ್ ಮಾತ್ರ ಹೇಳ್ಬೇಡ, ಇನ್ನೂ ವೇಟ್ ಮಾಡೋದಕ್ಕೆ ನನ್ಗೆ ಆಗಲ್ಲ. ಇಷ್ಟೆಲ್ಲ ಆತರ ಆದ್ರೆ ಹೇಗೆ ಯಜಮಾನ್ರೇ? ಯಾಕೆ ನಿನಗ್ ಅರ್ಜೆಂಟ್ ಇಲ್ವಾ? ನನ್ ಹಿಂದೆ ಬಂದೆ, ನನ್ಗೋಸ್ಕರ ಸಾಯೋದಕ್ ಹೋದೆ, ನನ್ಗೋಸ್ಕರ ಮತ್ತೆ ಬದುಕ್ ಬಂದಿದ್ಯಾ, ಇದೆಲ್ಲ ಯಾಕೆ? ಅದಕ್ಕೆ ಅಲ್ವಾ. ಚಿಚಿ, ನಿಮ್ಗೆ ಚೂರು ನಾಚಿಕೆ ಇಲ್ಲ ಹೋಗ್ರಿ, ನಿಮ್ಗೆ ಯಾವಾಗ್ಲೂ ಅದೇ ಧ್ಯಾನನಾ? ಹೊಸ್ದಾಗ ಮದ್ವೆ ಆದವ್ರಿಗೆ ಬೇರೆ ಏನ್ ಕೆಲ್ಸ ಇರುತ್ತೆ? ಅದ್ರಲ್ಲೂ ಮದ್ವೆ ಆಗಿ ಇನ್ನೂ ಫಸ್ಟ್ ನೈಟ್ ಆಗ್ದೇ ಇರೋ ನಮ್ಮಂತ ಕಪಲ್ಗೆ ಬೇರೆ ಕೆಲ್ಸ ಏನು? ಅತಿಯಾಗಿ ಆಸೆ ಪಡ್ಬೇಡಿ. ಆಮೇಲೆ ಅಂದ್ಕೊಂಡಿರೋ ಹಾಗೆ ಮುಹೂರ್ತ ಸಿಗದೆ ಇದ್ರೆ ನೀವೇ ಡಿಸಪಾಯಿಂಟ್ ಆಗೋದು. ಅದಕ್ಕೆ ಒಂದ್ ಕೆಲ್ಸ ಮಾಡೋಣ, ಪುರೋಹಿತರು ಬೇಡ, ಮುಹೂರ್ತನೂ ಬೇಡ, ನಾವೇ ಫಿಕ್ಸ್ ಆದ್ರಾಯ್ತು. ಅಯ್ಯೋ, ಹಾಗ್ ಮಾಡ್ಬಾರ್ದು ರೀ. ಯಾಕೆ? ಒಳ್ಳೆ ಕೆಲ್ಸಕ್ಕೆ ಮುಹೂರ್ತ ಬೇಡ ಅಂತ ದೊಡ್ಡವ್ರು ಹೇಳ್ತಾರಲ್ಲ. ಒಳ್ಳೇದು ಕೆಟ್ಟದ್ದು ದೊಡ್ಡವ್ರು ಹೇಳ್ದಾಗೆ ಮಾಡ್ಬೇಕು, ಅವ್ರ ಮಾತ್ ಮೀರಿ ಯಾವ ಕೆಲ್ಸ ಮಾಡ್ಬಾರ್ದು. ಐ ಲೈಕ್ ಯು ನಿತ್ಯಾ. ಯಾಕೆ? ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀಯಾ, ಎಲ್ಲರಿಗೂ ಗೌರವ ಕೊಡ್ತೀಯಾ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀಯಾ, ಯೋಚನೆ ಮಾಡಿ ನಿರ್ಧಾರ ತಗೋತೀಯಾ. ಅತಿಯಾಗಿ ಹೊಗಳ್ಬೇಡಿ, ಆಮೇಲೆ ನೆತ್ತಿ ಹತ್ತದೆ ಅಂತ ನೀವೇ ಕಷ್ಟಪಡೋದು. ನೀನ್ ಹೀಗೆ ಇದ್ರೆ ತಲೆ ಮೇಲೆ ಹೊತ್ ಕೂತ್ಕೊಂಡ್ರು ಪರವಾಗಿಲ್ಲ. ನಿಜವಾಗ್ಲೂ? ಯಾಕೆ ತಲೆ ಮೇಲೆ ಹೊತ್ಕೋ ಅಂತ್ಯಾ? ಬೇಡಪ್ಪ, ಹೋಗ್ಲಿ ಭುಜದ ಮೇಲೆ. ಕೈಲಿ ಏನ್ ಬೇಕಾಗಿಲ್ಲ, ಹೋಗಿ ಈಗ ಬರೋ ಪುರೋಹಿತರಿಗೆ ಕಾಲ್ ಹಿಡೀರಿ. ಯಾಕೆ? ಇವತ್ತೇ ಮುಹೂರ್ತ ಇಡಿ ಅಂತ. ಓಕೆ. ಏಯ್ ಕಳ್ಳಿ ನೀನು.